ಇಲ್ಲ ನನಗೆ ಅದು ಬೆಳಗ್ಗೆಯಿಂದ ನನಗೆ ಆ ಪ್ರಶ್ನೆನ ಮಾಧ್ಯಮದವ್ರು ಕೇಳ್ತಾ ಇದ್ದಾರೆ. ಅಫಿಷಿಯಲಿ ನನಗೆ ಅದು ಲೆಟ್ರೇ ಬಂದಿಲ್ಲ, ಅವ್ರು ಎಲ್ಲಿಂದ ಕಳಿಸಿದ್ದಾರೆ ಅಂತಕ್ಕಂಥ ನನಗಿನ್ನೂ ಬಂದಿಲ್ಲ. ಅದಕ್ಕೆ ನಾನು ಹೇಳಿದೆ ದಯವಿಟ್ಟು ನಾವು ಹೋದ ತಕ್ಷಣ ನನಗೆ ಕೊಡಿ ಅಂತ. ನೋಡಿ ಅದೊಂದು ಬಂದಿದ್ರೆ ಅದೊಂದು ಪ್ಲಸ್ ಏನಾದರೂ ಆ ಥರದ್ರಲ್ಲಿ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯ ಅಂಶ ಇದ್ದರೆ ಅದನ್ನೆಲ್ಲರದು ನಮ್ಮ ಇಲಾಖೆಯಲ್ಲಿ ಕರೆಕ್ಟಾಗಿ ತೀರ್ಮಾನ ಮಾಡಿಕೊಂಡು ಯಾವುದೇ ಥರದ ತೊಂದರೆ ಆಗದೇ ಇರತಕ್ಕಂಥ ರೀತಿ ಇದ್ದಾಗ ನಾವು ತೀರ್ಮಾನ ತೊಗೊಳ್ಬೇಕಾಗತ್ತೆ. ಬಟ್ ಅದಕ್ಕೆ ನಾನು ಈಗ ಉತ್ತರ ಕೊಡೋದಕ್ಕೆ ಅಪ್ರಸ್ತುತ, ಯಾಕೆಂದರೆ ನನಗೆ ಅದಿನ್ನೂ ಮಾಹಿತಿ ನನ್ನ ಕೈಗೆ ಬಂದಿಲ್ಲ. ಬಂದ ಮೇಲೆ ನೋಡೋಣ. ಅದು ಅವ್ರು ಕೊಟ್ಟಿರೋದು ಅಂಥೇಳಿ ನನಗೆ ಮಾಧ್ಯಮದವ್ರು ಬೆಳಗ್ಗೆಯಿಂದನೂ ಕೇಳ್ತಾ ಇದ್ದಾರೆ. ಅದನ್ನು ಕೇಳಿ ನಾನು ಕರೆಕ್ಟಾಗಿ ನಾನು ಹೇಳ್ತೀನಿ. ದೇ ಆರ್ ಆಲ್ ವೆರಿ ಬಿಗ್ ಡಿಸಿಷನ್ಸ್ ಆಲ್ಸೋ, ಸೆನ್ಸಿಟಿವ್ ಮ್ಯಾಟರ್ಸು. ಸೊ ಅದನ್ನು ನೋಡಿಕೊಂಡು ನಾವು ಮಾಡಬೇಕಾಗತ್ತೆ. ಬಟ್ ವಾಟ್ ಎವರ್ ಡಿಸಿಷನ್ ನಮ್ಮ ಡಿಪಾರ್ಟ್ಮೆಂಟು ನಮ್ಮ ಇಲಾಖೆಯಲ್ಲಿ ತೊಗೊಂಡಾಗ ಮಕ್ಕಳ ಹಿತದೃಷ್ಟಿಯಿಂದ ಮಾತ್ರ ತೊಗೊಳ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಬೇರೆ ಥರದ ಇನ್ಫ್ಲುಯೆನ್ಸ್ ಯಾವುದೇ ಸಂದರ್ಭದಲ್ಲೂ ಇರೋದಿಲ್ಲ, ಯಾವುದೇ ಒತ್ತಡನೂ ಇರೋದಿಲ್ಲ. ಅದನ್ನ ಭಾಳ ಕ್ಲಿಯರಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಂಡ್ ಆಫ್ ದ ಡೇ ಅದನ್ನು ಸರ್ವಿಸ್ನ ನಾವು ಮಾಡಬೇಕಾಗ್ತದೆ ಮಕ್ಕಳ ಒಂದು ದೃಷ್ಟಿ ಇಟ್ಕೊಂಡು. ನಾನು ಹೇಳ್ತಾ ಇರೋದು ಯಾವುದೇ ಸಮಿತಿಯನ್ನು ಮತ್ತೆ ಅವರಿಗೆ ಕೇಳ್ತಕ್ಕಂಥದ್ದಲ್ಲ. ಅವರೆಲ್ಲ ಹಿರಿಯರಿದ್ದಾರೆ, ಅವರಿಗೆಲ್ಲ ತುಂಬ ಅನುಭವ ಇರೋದ್ರಿಂದ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಅವರು ಮತ್ತು ಅದೇ ರೀತಿ ಸಾಕಷ್ಟು ಸಾಹಿತಿಗಳೆಲ್ಲ ಬಂದು ಒಂದು ವಾರದ ಹಿಂದೆ ಅವರಿಗೆಲ್ಲ ಮನವಿಯನ್ನು ಕೆಲವೊಂದು ಅವರೇ ಆಗಿರ್ತಕ್ಕಂಥ ವಿವರಣೆಯನ್ನು ಕೊಟ್ಟು ಕೊಟ್ಟಿದ್ದಾರೆ. ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾನು ಕೂಡ ಮಾತಾಡಿದೆ. ಅದಾದಮೇಲೆ ಬರ್ಗೂರು ಅವರು ಕೂಡ, ಅವ್ರ ಹಿರಿಯರು ಇದರಲ್ಲಿ ಅನುಭವ ಜಾಸ್ತಿ ಇರೋದ್ರಿಂದ ಅವರು ಕೂಡ ಬಂದಿದ್ದರು. ಅವ್ರ ಹೆಲ್ತ್ ರೀಸನ್ಸ್ ಇಟ್ಕೊಂಡಿದ್ದಾರೆ ಸ್ವಲ್ಪ, ನಾನು ಸ್ವಲ್ಪ ದೂರ ಇಟ್ಕೊಂಡೆ. ನನ್ನ ಕರ್ತವ್ಯ ಏನಿದೆ ಅದು ಮಾಡ್ತೀನಿ. ಅಫಿಷಿಯಲಾಗಿ ಬಂದು ಮಾಡೋದಕ್ಕೆ ನನಗೂ ಸ್ವಲ್ಪ ಪ್ರೆಷರ್ ಇದೆ. ಅಷ್ಟು ಬಿಟ್ಟರೆ ನಾನು ಮಾಡಲ್ಲ ಅಂಥೇಳಿ ಯಾವತ್ತೂ ಕೂಡ ಅವರು ಯಾವುದೇ ಕಾರಣಕ್ಕೂ ಅವ್ರು ಹೇಳೋದಿಲ್ಲ. ಅದ್ರ ಜೊತೆಗೆ ಬೇರೆ ಬೇರೆಯವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ ಇದರಲ್ಲಿ ಸ್ವಲ್ಪ ಪರ್ಸ್ನಲಾಗಿ ಇಂಟ್ರೆಸ್ಟೆಡು ಕೂಡ. ಯಾಕೆ ಅಂತ ಹೇಳಿದರೆ ನಮ್ಮ ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿದೆ, ಯಾಕೆಂದರೆ ನಾನು ಕೂಡ ಅದನ್ನ ಟೈರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಕ್ಲಿಯರಾಗಿ ಹಾಕಿದ್ವಿ, ಪಠ್ಯಪುಸ್ತಕ ಪರಿಷ್ಕರಣೆ ನಾವು ಮಾಡೇ ಮಾಡ್ತೀವಿ.